ಸ್ನೇಹಿತರೆ, ಮನುಷ್ಯರಾಗಿ ಹುಟ್ಟೋಕೆ ಪುಣ್ಯ ಮಾಡಿರಬೇಕು ಅಂತಾರೆ. ಶ್ರೇಷ್ಠಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಈ ಮನುಷ್ಯ ಜನ್ಮ. ಹೀಗಾಗಿ ಮಾನವ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸಶ್ರೇಷ್ಠ ಪುರಂದರ ದಾಸರು ಹೇಳಿದ್ದು. ಈ ಅತ್ಯದ್ಭುತ ಮಾನವ ಜನ್ಮ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಈ ಒಂದು ಜನ್ಮ ಪಡೆಯುವುದಕ್ಕೆ ಲಕ್ಷಾಂತರ ಜನ್ಮಗಳನ್ನು ಎತ್ತಿ ಮಣ್ಣಲ್ಲಿ ಮಣ್ಣಾಗಬೇಕು ಈ ದೇಹ. ಹಾಗಾದರೆ ಮತ್ತೆ ಮನುಷ್ಯ ಜನ್ಮ ಸಿಗುತ್ತಾ? ಎಷ್ಟು ವರ್ಷಗಳಿಗೊಮ್ಮೆ ಮಾನವ ಜನ್ಮ ತಾಳೋದು? ಯಾವ್ಯಾವ ಪಾಪ ಮಾಡಿದವರು ಏನೇನಾಗಿ ಹುಟ್ಟುತ್ತಾರೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹುಟ್ಟು ಅನ್ನೋದು ಅನಿಶ್ಚಿತ, ಆದರೆ ಸಾವು ಅನ್ನೋದು ಮೊದಲೇ ನಿಶ್ಚಿತ. ಭೂಮಿ ಮೇಲಿರುವ ಸಕಲ ಜೀವ ಚರಾಚರಗಳಿಗೂ ಸಾವು ಅನ್ನೋದನ್ನು ಆ ಸೃಷ್ಟಿಕರ್ತ ಬ್ರಹ್ಮ ಮೊದಲೇ ಬರೆದಿಟ್ಟಿರ್ತಾನೆ. ಸಾವಿನ ದಿನ ಬಂದಾಗ ಒಂದು ಕ್ಷಣವೂ ಆತ್ಮ ದೇಹದಲ್ಲಿ ನಿಲ್ಲೋದಿಲ್ಲ. ಈ ಶರೀರವನ್ನು ತ್ಯಜಿಸುವ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ. ಸತ್ತ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರ್ತಾರಾ? ಯಾರ್ಯಾರಿಗೆ ಯಾವ ಜನ್ಮ ಸಿಗುತ್ತೆ? ಮನುಷ್ಯ ಜನ್ಮದಲ್ಲೇ ಮತ್ತೆ ಮರುಹುಟ್ಟು ಪಡಿತೀವ ಅನ್ನೋ ಯಕ್ಷ ಪ್ರಶ್ನೆ ಬಹುತೇಕರನ್ನು ಕಾಡ್ತಾ ಇರುತ್ತೆ. ಆದರೆ ಉತ್ತರ ಮಾತ್ರ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಆದರೆ ಪುರಾಣಗಳಲ್ಲಿ ಇಲ್ಲದ್ದು ಯಾವುದೂ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ ಪದ್ಮ ಪುರಾಣದಲ್ಲಿ ಮರುಹುಟ್ಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಮನುಷ್ಯ ಸತ್ತ ಮೇಲೆ ಏನಾಗಿ ಹುಟ್ಟುತ್ತಾನೆ, ಮತ್ತೆ ಮನುಷ್ಯ ಜನ್ಮ ಎತ್ತೋಕೆ ಎಷ್ಟು ಜನ್ಮಗಳನ್ನು ಕಾಯಬೇಕು ಅನ್ನೋದನ್ನು ಎಳೆ ಎಳೆಯಾಗಿ ತಿಳಿಸಲಾಗಿದೆ. ಪದ್ಮಪುರಾಣದ ಪ್ರಕಾರ ಮನುಷ್ಯ ಜನ್ಮಕ್ಕೂ ಮುನ್ನ ಒಟ್ಟು 84 ಲಕ್ಷ ಜನ್ಮಗಳನ್ನು ಎತ್ತಬೇಕಂತೆ. ಅದರಲ್ಲಿ ಮೊದಲ ಜನ್ಮವೇ 9 ಲಕ್ಷ ಜಲಚರಗಳದ್ದು. ಭೂಮಿ ಮೇಲಿರುವ 9 ಲಕ್ಷ ಜಲಚರಗಳಾಗಿ ಹುಟ್ಟಿದ ಮೇಲೆ 20 ಲಕ್ಷ ಮರಗಿಡಗಳ ಜನ್ಮ ತಾಳಬೇಕು. ಇದಾದ ನಂತರ 11 ಲಕ್ಷ ಕ್ರಿಮಿಕೀಟಗಳಾಗಿ ಭೂಮಿಯ ಮೇಲೆ ಹುಟ್ಟಿ ಬರಬೇಕು. ನಂತರ 10 ಲಕ್ಷ ಪಕ್ಷಿಗಳು, 30 ಲಕ್ಷ ಪ್ರಾಣಿಗಳ ರೂಪದಲ್ಲಿ ಜನ್ಮವೆತ್ತಬೇಕು. ಪ್ರತಿಯೊಂದು ಜೀವಚರಗಳ ರೂಪದಲ್ಲೂ ಹುಟ್ಟನ್ನು ಪಡೆಯಲೇಬೇಕು. ಈ ಎಲ್ಲ ಜನ್ಮಗಳು ಮುಗಿದ ನಂತರವೇ ಮನುಷ್ಯ ಜನ್ಮ. ಒಮ್ಮೆ ಮನುಷ್ಯ ಜನ್ಮ ತಾಳಿದವರು ಮತ್ತೆ ಮರುಹುಟ್ಟು ಪಡೆಯಬೇಕು ಅಂದರೆ ನಾವು ಮಾಡುವ ಕರ್ಮಫಲಗಳೇ ಕಾರಣವಾಗಿರ್ತವೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡುವಾಗ ಇದನ್ನೇ ಹೇಳಿದ್ದು. ಆತ್ಮಕ್ಕೆ ಸಾವಿಲ್ಲ, ನಾವು ಮಾಡುವ ಕರ್ಮಗಳೇ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸ್ತಾವೆ ಎಂದಿದ್ದು ಭಗವಂತ. ಹುಟ್ಟು ಸಾವಿನ ಈ ಕಾಲಚಕ್ರದಿಂದ ಮುಕ್ತವಾಗಬೇಕು ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಮುಕ್ತಿಯನ್ನು ಹೊಂದಬೇಕು. ಯಾವ ಮನುಷ್ಯ ಸನ್ಮಾರ್ಗದಲ್ಲಿ ನಡೀತಾನೋ, ಸ್ವಹಿತವೊಂದನ್ನೇ ಬಯಸದೆ ಪರರ ಹಿತಕ್ಕಾಗಿ ಶ್ರಮಿಸ್ತಾರೋ, ದಾನ ಧರ್ಮ ಮಾಡ್ತಾ ಪರಮಾತ್ಮನನ್ನು ಕಾಣ್ತಾರೋ, ಅಂತಹವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಈ ಸ್ವರ್ಗದ ಹಾದಿ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ. ಅದೇ ಜೀವನದುದ್ದಕ್ಕೂ ಕೆಟ್ಟ ಕೆಲಸ ಮಾಡ್ತಾ ಪರರಿಗೆ ಕೆಡುಕನ್ನು ಬಯಸ್ತಾ ಸ್ವಾರ್ಥ ಜೀವನವನ್ನೇ ನಡೆಸಿದವರಿಗೆ ನರಕ ಕಟ್ಟಿಟ್ಟ ಬುತ್ತಿ. ಮನುಷ್ಯ ಮಾಡಿದ ಪಾಪಗಳಿಗೆ ತಕ್ಕಂತೆಯೇ ವಿವಿಧ ಜೀವಿಗಳ ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾರೆ. ದೇವ, ಅಸುರ ಹಾಗೂ ಯಕ್ಷರಂತೆ ಜನಿಸುವವರಿಗೆ ಕೇವಲ ಭೋಗದ ಜೀವನವೇ ಆಗಿರುತ್ತೆ. ಇಂತಹವರಿಗೆ ಕಷ್ಟ ಅನ್ನೋದು ಕಣ್ಣ ಮುಂದೆಯೂ ಸುಳಿಯೋದಿಲ್ಲ. ಅದೇ ಮನುಷ್ಯ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುವವರಿಗೆ ಸುಖ ದುಃಖವೆರಡು ಹದವಾದ ಸಮ್ಮಿಶ್ರಣದಂತೆ. ಇಂದು ಕಷ್ಟ ಅನುಭವಿಸಿದವರಿಗೆ ನಾಳೆ ಸುಖ ಅನ್ನೋದು ಇದ್ದೇ ಇರುತ್ತೆ. ಸ್ತ್ರೀ ಹತ್ಯೆ ಮಾಡಿದವನಿಗೆ ಮುಂದಿನ ಜನ್ಮದಲ್ಲಿ ದೀರ್ಘ ರೋಗಿಷ್ಠನಾಗಿ ಹುಟ್ಟುತ್ತಾನೆ. ಗುರುಪತ್ನಿಯನ್ನು ಮೋಹಿಸಿದರೆ ಕ್ರಿಮಿಕೀಟಗಳಾಗಿ ಭೂಮಿಯ ಮೇಲೆ ಜನ್ಮ ತಳೆಯುತ್ತಾರೆ. ಇನ್ನು ಬ್ರಾಹ್ಮಣ ಹತ್ಯೆ ಬ್ರಹ್ಮ ಹತ್ಯೆಗೆ ಸಮಾನ. ಹೀಗಾಗಿ ಯಾರು ಬ್ರಾಹ್ಮಣರ ಹತ್ಯೆ ಮಾಡ್ತಾರೋ ಅಂತಹವರು ಹುಳ ನೊಣಗಳಾಗಿ ನರಕದ ಬದುಕನ್ನು ಅನುಭವಿಸ್ತಾರೆ. ಗೋವು ಮುಕ್ಕೋಟಿ ದೇವತೆಗಳಿಗೆ ಸಮಾನ. ಇಂತಹ ಪುಣ್ಯ ಗೋವನ್ನು ಹತ್ಯೆ ಮಾಡಿದ್ದೆಯಾದಲ್ಲಿ ಆತ ಕ್ಷಯರೋಗಿಯಾಗಿ ಹುಟ್ಟನ್ನು ಪಡೀತಾನೆ. ಇರುವಷ್ಟು ದಿನವೂ ನರಳಾಡುತ್ತಾ ಹಿಂದಿನ ಜನ್ಮದ ಕರ್ಮಫಲವನ್ನು ಮರುಹುಟ್ಟಿನಲ್ಲೂ ಅನುಭವಿಸ್ತಾನೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ. ಅಂತಹದ್ದರಲ್ಲಿ ಯಾರು ಮದುವೆಯನ್ನು ನಿಲ್ಲಿಸ್ತಾರೋ ಅಂತಹವರು ಮುಂದಿನ ಜನ್ಮದಲ್ಲಿ ದಿಕ್ಕು ದೆಸೆಯಿಲ್ಲದವನಾಗಿ ಹುಟ್ಟಿ ಬರ್ತಾನೆ. ಊಟವನ್ನು ಕದ್ದವನಿಗೆ ಇಲಿಯ ಜನ್ಮ, ಧಾನ್ಯಗಳನ್ನು ಕದ್ದವನಿಗೆ ಮಿಡತೆಯ ಹುಟ್ಟು, ಉಪ್ಪನ್ನು ಕದ್ದವರು ಇರುವೆಯಾಗಿ ಹುಟ್ಟಿದರೆ ಕಳ್ಳಕಾಕರು ಕಟುಕನ ಮನೆಗೆ ಕುರಿಗಳಾಗ್ತಾರೆ. ಹೀಗೆ ಮನುಷ್ಯ ಜನ್ಮ ಸಿಗಬೇಕು ಅಂದರೆ ಪುಣ್ಯವನ್ನೇ ಮಾಡಿರಬೇಕು. ನಾವು ಮಾಡುವ ಕರ್ಮಕ್ಕನುಸಾರ ಮರುಹುಟ್ಟು ಪಡೆಯೋದು. ಇದಕ್ಕೆ ಹೇಳೋದು ಮನುಷ್ಯ ಜನ್ಮ ವಿರಳಾತಿ ವಿರಳ ಅಂತ. ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.